ಆತ್ಮೀಯ ವೃತ್ತಿ ಬಾಂಧವರೇ, ನಾವು ಈಗಾಗಲೇ ನಮ್ಮ ಶಾಲೆಗಳಲ್ಲಿ ನಮ್ಮ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಆಕರ್ಷಣೀಯಗೊಳಿಸುವ ಸಲುವಾಗಿ ಕಂಪ್ಯೂಟರನ್ನು ಬಳಸಿ ನಮ್ಮ ಬೋಧನಾ ಕಾರ್ಯವನ್ನು ಕೈಗೊಳ್ತಾ ಇದ್ದೇವೆ. ಬೋಧನೆಯ ಕಾರ್ಯವನ್ನು ಈ ಕಂಪ್ಯೂಟರನ್ನು ಬಳಸಿ ಕೈಗೊಳ್ತಾ ಇರುವಂತಹ ನಾವೆಲ್ಲರೂ ಕೂಡ ಈ ಕಂಪ್ಯೂಟರನ್ನು ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕಾಗ್ತದೆ. ಹಾಗಾಗಿ ಈಗ ನಾವು ಈ ಪವರ್ ಕೇಬಲನ್ನು ಬಳಸಿ CPU ಮತ್ತು ಮಾನಿಟರ್ಗೆ ಪವರನ್ನು ಕನೆಕ್ಟ್ ಮಾಡೋದು ಹೇಗೆ, ಹಾಗೆಯೇ ಈ VGA ಕೇಬಲನ್ನು ಬಳಸಿ CPU ಮತ್ತು ಮಾನಿಟರನ್ನು ಹೇಗೆ ಕನೆಕ್ಟ್ ಮಾಡಬೇಕು ಅನ್ನುವಂಥದ್ದು, ಮತ್ತು ಕಂಪ್ಯೂಟರ್ಗೆ ಕೀಬೋರ್ಡು ಮತ್ತು ಮೌಸನ್ನು ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಈಗ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನಾನು ಈ ಪವರ್ ಕೇಬಲನ್ನು ಬಳಸಿ CPU ಮತ್ತು ಮಾನಿಟರ್ಗೆ ಪವರನ್ನು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ಹೇಳ್ತೇನೆ. ಈ ಪವರ್ ಕೇಬಲ್ನಲ್ಲಿ ಎರಡು ತುದಿಗಳಿರ್ತವೆ. ಒಂದು ತುದಿಯನ್ನು CPUಗೆ ಕನೆಕ್ಟ್ ಮಾಡಬೇಕಾಗ್ತದೆ, ಮತ್ತೊಂದು ತುದಿಯನ್ನು ಪವರ್ ಸೋರ್ಸ್ಗೆ ಕನೆಕ್ಟ್ ಮಾಡಬೇಕಾಗ್ತದೆ. ಈ ರೀತಿ ಇರುವಂತಹ ತುದಿಯನ್ನು CPUನಲ್ಲಿ ಇರುವಂತಹ ಪವರ್ ಪೋರ್ಟಿಗೆ ಕನೆಕ್ಟ್ ಮಾಡಬೇಕು, ಮತ್ತೊಂದು ತುದಿಯನ್ನು ಪವರ್ ಸೋರ್ಸ್ಗೆ ಕನೆಕ್ಟ್ ಮಾಡಬೇಕು, ಹಾಗೇನೆ ಮತ್ತೊಂದು ಪವರ್ ಕೇಬಲನ್ನು ಬಳಸಿ ಮಾನಿಟರ್ನಲ್ಲಿ ಇರುವಂತಹ ಪವರ್ ಪೋರ್ಟ್ಗೆ ಈ ತುದಿಯನ್ನು ಕನೆಕ್ಟ್ ಮಾಡಬೇಕು. ಹೀಗೆ ಮಾನಿಟರ್ನಲ್ಲಿರುವಂಥ ಪವರ್ ಪೋರ್ಟ್ಗೆ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ತುದಿಯನ್ನು ಪವರ್ ಸೋರ್ಸ್ಗೆ ಕನೆಕ್ಟ್ ಮಾಡಬೇಕು. ಈಗ ಈ ಕೀಬೋರ್ಡನ್ನು CPUಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕೀಬೋರ್ಡ್ನಲ್ಲಿ ಎರಡು ರೀತಿಯಾದಂತಹ ಕೇಬಲ್ಗಳಿರ್ತದೆ. ಒಂದು USB ಟೈಪ್ ಕೇಬಲ್ಲು, ಮತ್ತೊಂದು PS2 ಟೈಪ್ ಕೇಬಲ್ಲು. ಈಗ ನಾನು ಬಳಸ್ತಾ ಇರುವಂತಹದ್ದು USB ಟೈಪ್ ಕೇಬಲ್ಲು. ಈ USB ಟೈಪ್ ಕೇಬಲನ್ನು CPUನಲ್ಲಿರುವಂತಹ USB ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು. ನಮಗೆ ಅಲ್ಲಿ ಯಾವುದನ್ನು ಕೂಡ ಕನೆಕ್ಟ್ ಮಾಡುವಾಗ ಫೋರ್ಸ್ ಮಾಡಬಾರ್ದು, ನಮಗೆ ಅದು ಕನೆಕ್ಟ್ ಮಾಡುವಾಗ ಗೊತ್ತಾಗುತ್ತೆ, ಹಾಗೆ ಅದು ಸುಲಭವಾಗಿ ಹೋಗುವ ಹಾಗೆ ಅದನ್ನು ಕನೆಕ್ಟ್ ಮಾಡಬೇಕು. ಹಾಗೆಯೇ ಕೀಬೋರ್ಡನ್ನು ಕೂಡ ನಾವು CPUಗೆ ಕನೆಕ್ಟ್ ಮಾಡಬೇಕು. ನಾನು ಇಲ್ಲಿ ಬಳಸ್ತಾ ಇರುವಂತಹ ಕೀಬೋರ್ಡು ಕೂಡ USB ಟೈಪ್ ಕೇಬಲನ್ನು ಹೊಂದಿರುವಂತಹ ಕೀಬೋರ್ಡು. ಇದನ್ನು ಕೂಡ ಮತ್ತೊಂದು USB ಪೋರ್ಟಿಗೆ ಕನೆಕ್ಟ್ ಮಾಡಬೇಕು, ನಿಧಾನವಾಗಿ ಕನೆಕ್ಟ್ ಮಾಡಬೇಕು, ಎಲ್ಲಿಯೂ ಕೂಡ ಫೋರ್ಸ್ ಮಾಡಬಾರ್ದು. ಈಗ ಮೌಸು ಮತ್ತು ಕೀಬೋರ್ಡನ್ನು CPUಗೆ ಕನೆಕ್ಟ್ ಮಾಡಿದ್ದೇನೆ. ಈಗ CPU ಮತ್ತು ಮಾನಿಟರನ್ನು ಈ VGA ಕೇಬಲನ್ನು ಬಳಸಿ ಕನೆಕ್ಟ್ ಮಾಡಬೇಕಾಗ್ತದೆ. ಈ VGA ಕೇಬಲ್ನಲ್ಲಿ ಎರಡೂ ತುದಿಗಳು ಕೂಡ ಒಂದೇ ರೀತಿ ಪೋರ್ಟ್ಗಳನ್ನು ಹೊಂದಿರ್ತದೆ. ಒಂದು ಪೋರ್ಟನ್ನು USB VGA ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು. ಹೀಗೆ ಇದನ್ನು ಕೂಡ ಅಷ್ಟೇ, ಫೋರ್ಸ್ ಮಾಡಬಾರ್ದು, ಸುಲಭವಾಗಿ ಹೋಗ್ತದೆ. ಅದನ್ನು ನೋಡಿ ನಿಧಾನಕ್ಕೆ ಕನೆಕ್ಟ್ ಮಾಡಿ ಆದ ನಂತರದಲ್ಲಿ ಅಲ್ಲಿರುವಂಥ ಸ್ಕ್ರೂವನ್ನು ನಿಧಾನಕ್ಕೆ ಸ್ಕ್ರೂ ಮಾಡಬೇಕು. ಇದನ್ನು ಸ್ಕ್ರೂ ಮಾಡಿ ಆದ ನಂತರದಲ್ಲಿ ಮತ್ತೊಂದು ತುದಿಯನ್ನು ಮಾನಿಟರ್ನಲ್ಲಿ ಇರುವಂತಹ VGA ಪೋರ್ಟಿಗೆ ಕನೆಕ್ಟ್ ಮಾಡಬೇಕು. ಇಲ್ಲಿಯೂ ಕೂಡ ಆ ಸ್ಕ್ರೂವನ್ನು ಸ್ಕ್ರೂ ಮಾಡಬೇಕು. ಹೀಗೆ ಸ್ಕ್ರೂ ಆಗಿದ ನಂತರದಲ್ಲಿ ಈಗ ನಾವು CPU ಮತ್ತು ಮಾನಿಟರ್ಗೆ ಕೀಬೋರ್ಡು, ಮೌಸು, ಕೇಬಲ್ ಎಲ್ಲವನ್ನು ಕೂಡ ಕನೆಕ್ಟ್ ಮಾಡಿದ್ದೇವೆ. ಈಗ ನಾವು ಪವರನ್ನು ಆನ್ ಮಾಡಿ ನಾವು ಮಾಡಿರುವಂಥ ಕನೆಕ್ಷನ್ಸ್ಗಳು ಸರಿ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ.